subscribe to our channel and press the bell button for latest educational videos. कर्नाटक अंतर्गत भारत समस्त प्रजाप्रभुत्व प्रेमी श्रीहर्षन नमस्कार। 71 गणराज्यद वर्ष संपत्भरितवादंत भारत मुगिसी 72ने गणराज्योत्सव के सिद्धवागता इदे। ಈ ಸಂದರ್ಭ ಸಮಸ್ತ ಪ್ರಜೆಗಳಿಗೆ ಅಷ್ಟೇ ಏಕೆ ಸಮಸ್ತ ಜಗತ್ತಿನ ಪ್ರಜಾಪ್ರಭುತ್ವ ಪ್ರೇಮಿಗಳಿಗೆ ಭಾರತದ ಯಶಸ್ವಿ ಪ್ರಜಾಪ್ರಭುತ್ವದ ಒಂದು ಸಾಕ್ಷಿ। ಪ್ರಜಾಪ್ರಭುತ್ವ ರಾಷ್ಟ್ರಗಳೇ ಎನಿಸಿಕೊಳ್ಳುವಂತ ರಾಷ್ಟ್ರಗಳಲ್ಲಿ ಅನೇಕ ತುಮೂಲಗಳು ಇತ್ತೀಚಿನ ದಿನಗಳಲ್ಲಿ ಕಂಡುಬಂದದ್ದನ್ನು ನಾವು ಕಾಣುತ್ತೇವೆ। ಆದರೆ ಭಾರತದ ಪ್ರಜಾಪ್ರಭುತ್ವ ಭಾರತದ ಮತದಾರ ಪ್ರಭುತ್ವವಾದಂತ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ಮತದಾರ ಇದು ಪ್ರಜಾಪ್ರಭುತ್ವದ ಯುಗ। ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಇವತ್ತು ಒಂದಿಲ್ಲ ಒಂದು ರೀತಿಯಿಂದ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ। ಪ್ರಜಾಪ್ರಭುತ್ವ ಹೊಸದಲ್ಲ, ಪ್ರಾಚೀನ ಗ್ರೀಕರ ಅಥೆನ್ಸ್ ಸ್ಪಾರ್ಟಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವಗಳನ್ನೇ ಹೊಂದಿದ ರಾಜ್ಯಗಳು। ಅದರಂತೆಯೇ ಭಾರತ ವೈಶಾಲಿ ಲಿಚ್ಛವಿ ಕುಶಾನ ಇಲ್ಲಿಯೂ ಕೂಡ ಗಣರಾಜ್ಯಗಳಿದ್ದದ್ದನ್ನು ನಾವು ಇತಿಹಾಸದ ದಾಖಲೆಗಳಿಂದ ಕಾಣುತ್ತೇವೆ। ಪ್ರಜಾಪ್ರಭುತ್ವಕ್ಕೆ ಆದ್ಯರು ಪ್ರಾಚೀನ ಗ್ರೀಕರು। ಹೊರಡಟಸ್ 5ನೇ ಶತಮಾನದಲ್ಲಿ ಯಾವ ರಾಜ್ಯದಲ್ಲಿ ಪರಮಾಧಿಕಾರ ಸಂಪೂರ್ಣವಾಗಿ ಪ್ರಜೆಗಳಿಗೆ ಸೇರಿರುತ್ತದೆಯೋ ಅದೇ ಪ್ರಜಾಪ್ರಭುತ್ವ ಎಂದು ಹೇಳಿದ। ಇಂದಿಗೂ ಆ ಮಾತು ಸತ್ಯ। ಭಾರತೀಯರಾದ ನಾವು ಪ್ರಜಾಪ್ರಭುತ್ವದ ಸವಿಯನ್ನು ಉಂಡ ನಂತರ ಅನೇಕ ಶತಮಾನಗಳ ಕಾಲ ಬೇರೆ ಬೇರೆ ಸ್ಥಿತ್ಯಂತರಗಳನ್ನು ಕಂಡು ಮೊಘಲರು ಬ್ರಿಟಿಷರು ಒಂದಾದ ಮೇಲೆ ಒಂದಂತ ಈ ಪ್ರಜಾಪ್ರಭುತ್ವದ ಮೇಲಿನ ದಾಳಿಗಳಿಗೆ ತುತ್ತಾಗಿ ಕೊನೆಗೆ ಬ್ರಿಟಿಷರಿಂದ ನಮ್ಮ ಸ್ವಾತಂತ್ರ್ಯವನ್ನು ಪಡೆದು ಪ್ರಜಾಪ್ರಭುತ್ವವನ್ನು ಪ್ರಸ್ತಾಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ। ಬ್ರಿಟಿಷರ ಕಾಲದಲ್ಲಿಯೂ ಪ್ರಜಾಪ್ರಭುತ್ವ ಇತ್ತು, ಆದರೆ ಪ್ರಭುತ್ವ ನಮ್ಮದಾಗಿರಲಿಲ್ಲ। ಪ್ರಭುತ್ವ ಬ್ರಿಟಿಷರದು, ಪ್ರಜೆಗಳು ಭಾರತೀಯರು। ಆದ್ದರಿಂದ ಭಾರತೀಯ ಪ್ರಜೆಗಳು ಭಾರತೀಯ ಪ್ರಜಾಪ್ರಭುತ್ವವನ್ನು ಅನುಭವಿಸಲು ಪ್ರಾರಂಭಿಸಿದ್ದು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವ ದಿನ। ನಾವೇ ನಮಗೆ ಬೇಕಾದ ರಾಷ್ಟ್ರದ ಮೂಲಭೂತ ಕಾನೂನುಗಳನ್ನು ರಚಿಸಿಕೊಂಡು ಅದನ್ನೊಂದು ಪವಿತ್ರವಾದಂತಹ ದಾಖಲೆ ಎಂದು ಸ್ವೀಕರಿಸಿ ಅದಕ್ಕನುಗುಣವಾದಂತಹ ಸಂವಿಧಾನಾತ್ಮಕ ಕಾನೂನುಗಳಿಗೆ ಅನುಗುಣವಾಗಿ ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಂಡದ್ದು ಜನವರಿ 26, 1950। ಆದ್ದರಿಂದ ಅದನ್ನು ನಾವು ಗಣರಾಜ್ಯೋತ್ಸವದ ದಿನ ಎನ್ನುತ್ತೇವೆ। ಗಣರಾಜ್ಯ ನಮ್ಮ ಸಂವಿಧಾನಾತ್ಮಕ ವ್ಯವಸ್ಥೆಯ ಬಹಳ ಪ್ರಮುಖವಾದಂಥ ಒಂದು ಘಟನೆ, ಒಂದು ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ಪ್ರಜೆಯ ಆಂತರಿಕ ಸತ್ವ ಗಣರಾಜ್ಯ। ಪ್ರಜಾಪ್ರಭುತ್ವ ಇರಬಹುದು ಆದರೆ ಗಣರಾಜ್ಯವಿರಲಿಕ್ಕಿಲ್ಲ। ಬ್ರಿಟಿಷ್ ಆಡಳಿತದ ವ್ಯವಸ್ಥೆಯನ್ನು ಅಭ್ಯಸಿಸಿದಾಗ ಸುಮಾರು 800 ವರ್ಷಗಳ ಕಾಲದಿಂದ
ಬ್ರಿಟಿಷರಲ್ಲಿ ಪ್ರಜಾಪ್ರಭುತ್ವ ಇದ್ದದ್ದನ್ನು ನಾವು ಕಾಣ್ತೇವೆ, ಅದನ್ನು ಪ್ರಜಾಪ್ರಭುತ್ವದ ತೊಟ್ಟಿಲು ಅಂತೇವೆ ನಾವು. ಆದರೆ ಬ್ರಿಟನ್ನು ಗಣರಾಜ್ಯವಲ್ಲ. ಯಾಕೆ ಈ ಸಟಲ್ ಡಿಫ್ರೆನ್ಸ್ ಏನದ? ಸ್ವತಂತ್ರ ರಾಷ್ಟ್ರ ಇರೋದು ಬೇರೆ, ಗಣರಾಜ್ಯ ಇರೋದು ಬೇರೆ. ಸ್ವತಂತ್ರ ರಾಷ್ಟ್ರ ಇರ್ತದೆ, ಅಲ್ಲಿ ಅಧ್ಯಕ್ಷೀಯ ಆಡಳಿತ ವ್ಯವಸ್ಥೆ ಇದ್ದರೂ ಸ್ವತಂತ್ರ ರಾಷ್ಟ್ರ ಇರ್ತದೆ. ಆದರೆ ಸ್ವತಂತ್ರ ರಾಷ್ಟ್ರ ಇದ್ದು ಅಧ್ಯಕ್ಷೀಯ ಆಡಳಿತ ವ್ಯವಸ್ಥೆ ಇದ್ದು ಅಧ್ಯಕ್ಷೀಯ ಆಡಳಿತ ವ್ಯವಸ್ಥೆ ಗಣರಾಜ್ಯದ ಮೂಲ. ಹಾಗಾದರೆ ಈ ಅಧ್ಯಕ್ಷೀಯ ಆಡಳಿತ ವ್ಯವಸ್ಥೆ ಅಂದ್ರೇನು, ಗಣರಾಜ್ಯ ಅಂದರೆ ಏನು, ಇವೆಲ್ಲ ಸಾಮಾನ್ಯವಾಗಿ ದೈನಂದಿನ ವ್ಯವಹಾರದಲ್ಲಿ ನಡೆದುಕೊಂಡು ಹೋಗುವಂಥ ಪ್ರಜೆಗೆ ಸ್ವಲ್ಪ ಕಲ್ಪನೆಗೆ ದೂರವಾಗಿರ್ತದೆ. ಗಣರಾಜ್ಯ ಅಂತ ಬಂತು ಅಂದರೆ ಅಲ್ಲಿ ಅಧ್ಯಕ್ಷ ಇರ್ತಾರೆ. ಆ ಅಧ್ಯಕ್ಷ ನೈಜ ಕಾರ್ಯಾಂಗದ ಅಧ್ಯಕ್ಷನೋ ನಾಮ ಮಾತ್ರ ಕಾರ್ಯಾಂಗದ ಅಧ್ಯಕ್ಷನೋ ಅನ್ನುವ ಒಂದು ಸಟಲ್ ಡಿಫ್ರೆನ್ಸ್ ಅದರೊಳಗೆ ಬರ್ತದೆ. ಎಲ್ಲನೂ ಪ್ರಜಾಪ್ರಭುತ್ವನೇ. ಬ್ರಿಟನ್ನು ನಿಯಂತ್ರಿತ ಪ್ರಜಾಪ್ರಭುತ್ವ, ಅರಸು ಪ್ರಭುತ್ವದ ಸಾಂಕೇತಿಕವಾಗಿ ಆದರೆ ಪ್ರಜಾಪ್ರಭುತ್ವ. ಅಮೆರಿಕ ಪ್ರಜಾಪ್ರಭುತ್ವ, ಅಧ್ಯಕ್ಷೀಯ ಪ್ರಜಾಪ್ರಭುತ್ವ. ಭಾರತ ಪ್ರಜಾಪ್ರಭುತ್ವ, ಅಧ್ಯಕ್ಷ ಇದ್ದಾನೆ, ಸಂಸದೀಯ ಪ್ರಜಾಪ್ರಭುತ್ವ. ಅಧ್ಯಕ್ಷನಿಗೆ ಮಹತ್ವನೋ, ಇಂಗ್ಲೆಂಡಿನ ಮಹಾರಾಣಿಗೆ ಮಹತ್ವನೋ, ಇಂಗ್ಲೆಂಡಿನ ಪಾರ್ಲಿಮೆಂಟಿಗೆ ಮಹತ್ವನೋ, ಈ ಎಲ್ಲ ಅಂಶಗಳೇನವ ಇವು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಭಾರತ ತಿಳಕರು ಮಹಾತ್ಮ ಗಾಂಧಿಯವರ ಕಾಲದಿಂದ ಸ್ವಾತಂತ್ರ್ಯದ ಚಳವಳಿಯನ್ನು ನಡೆಸಿ ಯಶಸ್ವಿಯಾಯಿತು. ತಿಳಕರ ಯುಗ ಒಂದು, ಮಹಾತ್ಮ ಗಾಂಧಿಯವರ ಯುಗ ಒಂದು. ಮಹಾತ್ಮ ಗಾಂಧಿ ಯುಗವನ್ನು ನಾವು ಇವತ್ತು ನಿರಂತರವಾಗಿ ಋಣ ಸಂದಾಯದ ಕಾಲದಲ್ಲಿದ್ದೇವೆ. ನಿಶಸ್ತ್ರವಾಗಿ ಒಂದು ಬಲವಾದಂಥ ಸತ್ತೆಯ ವಿರುದ್ಧ ಹೋರಾಡಿ ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯವನ್ನು ಪಡೆದಂಥ ಭಾರತ ಸಂವಿಧಾನದ ಕಲ್ಪನೆಯನ್ನು 1934ರಿಂದಲೇ ಪಡೆದಿತ್ತು. ಎಮ್.ಎನ್. ರಾಯ್, ನಂತರ ನೆಹರು. ಅದೇ ರೀತಿ ಕಾಲಕಾಲಕ್ಕೆ ಬ್ರಿಟಿಷ್ ನಿಯೋಗಗಳು ಕೂಡ ಸ್ವಾತಂತ್ರ್ಯದ ಆಸೆಯನ್ನು ಭಾರತೀಯರಲ್ಲಿ ಹುಟ್ಟಿಸಿದವು. ಆ ಸ್ವಾತಂತ್ರ್ಯದ ಆಸೆಯೊಂದಿಗೆ ಭಾರತೀಯರು ಸಂವಿಧಾನವನ್ನು ರಚಿಸಿಕೊಳ್ಳುವಂಥ ಆಶೋತ್ತರಗಳನ್ನು ಕಂಡರು. ಎರಡನೇ ಜಾಗತಿಕ ಯುದ್ಧದ ನಂತರ ನಾವು ಸ್ವಾತಂತ್ರ್ಯದ ಕನಸನ್ನು ಕಂಡು ಸ್ವಾತಂತ್ರ್ಯದ ಕನಸಿನ ಜೊತೆಗೆ ನಮ್ಮದೇ ಆದಂಥ ಸಂವಿಧಾನ ರಚಿಸಿಕೊಳ್ಳುವ ಒಂದು ಅವಶ್ಯಕತೆಯನ್ನು ಕಂಡುಕೊಂಡಿದ್ದೆ. ಇದಕ್ಕೆ ಬ್ರಿಟಿಷರು ಪ್ರೋತ್ಸಾಹಿಸಿದ. ಈ ಎಲ್ಲ ಸಂಗತಿಗಳೇನವ ಒಂದಕ್ಕೊಂದು ಕನೆಕ್ಟೆಡ್ ಸಂಗತಿಗಳವ. ಈ ಕನೆಕ್ಟೆಡ್ ಸಂಗತಿಗಳನ್ನು ನಾವು ರೂಢಿ ಮಾಡ್ಕೋಬೇಕಾದಾಗ, ನೆನಪು ಮಾಡ್ಕೋಬೇಕಾದಾಗ 1934ರ ಎಮ್.ಎನ್. ರಾಯ್ ಕಮಿಷನ್, 1935ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, 1938ರ ನೆಹರು ಅವರ ರೆಸೊಲ್ಯೂಷನ್, 1940ರ ಆಗಸ್ಟ್ ಆಫರ್, 1942ರ ಸ್ಟ್ರಾಫೋರ್ಡ್ ಕ್ರಿಪ್ಸ್ ಕಮಿಷನ್, ಸೆಕೆಂಡ್ ವರ್ಲ್ಡ್ ವಾರ್, ಇವೆಲ್ಲ ಒಂದಕ್ಕೊಂದು ಸೀಕ್ವೆನ್ಷಿಯಲ್ ಆಗಿ ಡೆವಲಪ್ ಆಕೋತಾ ಬಂದು ಬ್ರಿಟಿಷರು ಸ್ವಾತಂತ್ರ್ಯ ಕೊಡ್ತೀವಿ, ನಿಮ್ಮ ಸಂವಿಧಾನ ರಚಿಸಿಕೊಡ್ರಿ ಅಂತ ಹೇಳಿದರು. ಕ್ಲೆಮೆಂಟ್ ಅಟ್ಲಿ ಸರ್ಕಾರ ಬಂತು, ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ದಿನಾನೂ ನಿರ್ಧಾರ ಮಾಡ್ತು. ಭಾರತದೊಳಗೆ ಸಂವಿಧಾನ ರಚನಾ ಸಮಿತಿ ಆಗಬೇಕು ಅಂತ ತಿಳ್ಕೊಂಡಂದು ಕೂಡಲೇ ಎರಡು ಸಂವಿಧಾನ ಸಂಹಿತ ರಚನೆ ಆಗಬೇಕು ಅಂತ ತಿಳ್ಕೊಂಡು ಶುರುವಾಯಿತು. ಒಂದು ಮುಸ್ಲಿಂ ಲೀಗಿನ ಡಿಮಾಂಡಿನ ಪ್ರಕಾರ ಒಂದು ಭಾರತದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಫಾರ್ಮ್ ಮಾಡಿದ್ವಿ. ಕ್ಯಾಬಿನೆಟ್ ಮಿಷನ್ ಪ್ರಕಾರ ನವೆಂಬರ್ದೊಳಗೆ 1946ಕ್ಕೆ ಕ್ಯಾಬಿನೆಟ್ ಮಿಷನ್ ಬಂದಿತ್ತು. 1 ಮಿಲಿಯನ್ನಿಗೆ ಒಬ್ಬ ಪ್ರತಿನಿಧಿ ಅಂತ ತಿಳ್ಕೊಂಡು ನಾವು ಇಟ್ಟುಕೊಂಡು ಈ ಕ್ಯಾಬಿನೆಟ್ ಮಿಷನ್ನು ಪ್ಲಾನಿನ ಪ್ರಕಾರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಸದಸ್ಯತ್ವವನ್ನು ನಿರ್ಧಾರ ಮಾಡಿದ್ವಿ. ಅಲ್ಲೇ ಜವಾಹರಲಾಲ್ ನೆಹರು ನಮ್ಮ ಭಾರತದ ಮುಂದಿನ ಗುರಿ ಏನು ಅನ್ನೋದಕ್ಕೆ ಸಂವಿಧಾನದ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ತಿಳ್ಕೊಂಡು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿತು. ಅದರೊಳಗಿನ ಮೊದಲನೇ ಎರಡು ಅಂಶಗಳು ಬಹಳ ಮಹತ್ವದ್ದು. ಒಂದು, ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವಾಗುತ್ತದೆ ಅಂತ ಅನ್ನೋದು. ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂದರೆ ಏನು? ಆಂತರಿಕವಾಗಿ ಪ್ರಭುತ್ವ ಎಲ್ಲ ಪ್ರಜೆಗಳ ಅಂತಿಮವಾದಂಥ ಸಾರ್ವಭೌಮ ಪ್ರಭುತ್ವ. ಆಂತರಿಕವಾಗಿ ಪ್ರಭುತ್ವದ ಮೇಲೆ ಮತ್ತೊಂದು ಅಪೀಲಿಲ್ಲ, ಅದು ಅಂತಿಮ, ಅದು ಸಾರ್ವಭೌಮ. ಅಂತಾರಾಷ್ಟ್ರೀಯ ರಂಗದಲ್ಲಿ ಇನ್ ದ ಕಮಿಟಿ ಆಫ್ ನೇಷನ್ಸ್ ಇಂಡಿಯಾ ಈಸ್ ಈಕ್ವಲ್ ಟು ಆಲ್.
ಇಟ್ ಈಸ್ ನಾಟ್ ಸಬಾರ್ಡಿನೇಟ್ ಟು ಎನಿ ಅದರ್ ನೇಷನ್, ಇಟ್ ಇಸ್ ಈಕ್ವಲ್. ಅದು ಸರ್ವತಂತ್ರ ಸ್ವತಂತ್ರ. ಆದ್ದರಿಂದನೇ ನಾವು ಮುಂದೆ ಕಾಮನ್ವೆಲ್ತಿನ ಸದಸ್ಯತ್ವವನ್ನು ಇಟ್ಟುಕೊಂಡರೂ ಕೂಡ ರಾಜಕೀಯವಾಗಿ ಕಾಮನ್ವೆಲ್ತಿನ ಒಂದು ಪರಿಮಿತಿಯಲ್ಲಿ ನಾವು ಬರಲಿಲ್ಲ. ಎರಡನೇದ್ದು, ಸರ್ವತಂತ್ರ ಸ್ವತಂತ್ರ ಅನ್ನೋದರ ಜೊತೆಗೇ ನಾವು ಪ್ರಜಾಸತ್ತಾತ್ಮಕ ಅನ್ನುವ ಎರಡನೇ ಒಂದು ಶಬ್ದವನ್ನು ಬಳಸಿದರು. ಬೇರೆ ಯಾವ ಮಾದರಿಯ ಸರ್ಕಾರವನ್ನು ನಾವು ಅಳವಡಿಸಲಿಕ್ಕೆ ಸಿದ್ಧರಿರಲಿಲ್ಲ. ಪ್ರಜಾಪ್ರಭುತ್ವ ಸರ್ಕಾರ ನಮ್ಮನ್ನು ಆಳುವ ಸತ್ತೆಗೆ, ಪ್ರಭುತ್ವಕ್ಕೆ ಅಧಿಕಾರವನ್ನು ನೀಡುವವರೇ ಪ್ರಜೆಗಳು, ಮತ್ತು ಆ ಆಳುವ ಸಾರ್ವಭೌಮ ಸ್ಥಾನಗಳಿಗೆ ಪ್ರಜೆಗಳನ್ನು ಆಯ್ಕೆ ಮಾಡುವಂಥವ್ರು ಪ್ರಜೆಗಳು. ವಯಸ್ಕ ಮತದಾನ ಪದ್ಧತಿಯಿಂದ ನಾವು ನಮ್ಮ ರಾಷ್ಟ್ರದ ಆಳುವ ಪ್ರಭುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಹೊಂದಿದ್ವಿ. ಇದು ಪ್ರಜಾಪ್ರಭುತ್ವದ ಪ್ರಜಾಸತ್ತಾತ್ಮಕ. ರಾಷ್ಟ್ರ ದೊಡ್ಡದಿದ್ದುದರಿಂದ ಪ್ರಾಚೀನ ಕಾಲದಲ್ಲಿದ್ದಂತಹ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಸಾಧ್ಯವಾಗಿತ್ತು. ಆದ್ದರಿಂದ ನಾವು ಅಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿಯೂ ಕೂಡ ಸಾರ್ವಭೌಮ ಅಧಿಕಾರ ರಾಷ್ಟ್ರಾಧ್ಯಕ್ಷನಲ್ಲಿ ಇರಬೇಕು. ರಾಣಿ ಅಲ್ಲ, ರಾಜ ಅಲ್ಲ ರಾಷ್ಟ್ರಾಧ್ಯಕ್ಷ. ಅದು ನಿರ್ದಿಷ್ಟವಾದಂಥ ಕಾಲಾವಧಿಯವರೆಗೆ, ಮತ್ತು ಆ ಕಾಲಾವಧಿ ಬದಲಾಗಬೇಕು. ನಿರ್ದಿಷ್ಟವಾದಂಥ ಕಾಲಕ್ಕೆ ಅಧಿಕಾರದ ಹಸ್ತಾಂತರ ಆಗಬೇಕು. ಇವತ್ತು ಯಾವ ತುಮುಲವನ್ನು ನಾವು ಅಮೇರಿಕಾದಲ್ಲಿ ಕಾಣ್ತೇವೆ, ಆ ತುಮುಲ ನಮ್ಮಲ್ಲೇ ಆಗಬಾರ್ದು. ಇವತ್ತು ಒಂದು ಮಾತನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಭಾರತದ ಇಡೀ ಚುನಾವಣಾ ವ್ಯವಸ್ಥೆ ಏನದ, ಅದು ಜಾಗತಿಕವಾದಂಥ ಒಂದು ಮಾದರಿಯ ಚುನಾವಣಾ ವ್ಯವಸ್ಥೆ ಅದ. ನಮ್ಮ ಸಂವಿಧಾನದಲ್ಲಿ ನಾವು ಚುನಾವಣಾ ಆಯೋಗವನ್ನು ನಿರ್ಮಿಸಿಕೊಂಡು, ಯಾಕೆ ಅಧ್ಯಕ್ಷೀಯ ಉಪಾಧ್ಯಕ್ಷೀಯ ಚುನಾವಣೆಗಳನ್ನು ನಡೆಸೋದು, ಕೇಂದ್ರದ ಶಾಸನಾಂಗಗಳಿಗೆ ಚುನಾವಣೆ ನಡೆಸೋದು, ರಾಜ್ಯದ ಶಾಸನಾಂಗದ ಸದನಗಳಿಗೆ ಚುನಾವಣೆ ನಡೆಸೋದು, ಎಲ್ಲ ಅಧಿಕಾರವನ್ನು ನಾವು ಪ್ರಜೆಗಳು ಇಟ್ಕೊಂಡು ನಿರ್ದಿಷ್ಟ ಕಾಲಾವಧಿಗೆ ಇಂಥವರನ್ನು ಆಯ್ಕೆ ಮಾಡಿ ಪ್ರತಿನಿಧಿಗಳನ್ನು ಕೊಟ್ಟು ಅವರ ಮೂಲಕವಾಗಿ ನಾವು ನಮ್ಮ ಆಳ್ವಿಕೆಯನ್ನು ನಡೆಸಿಕೊಡ್ತೀವಿ. ಮೂರನೇದ್ದು ಗಣರಾಜ್ಯ. ಇಲ್ಲಿ ಬರ್ತದೆ ನೋಡ್ರಿ ಮುಖ್ಯ. ಈ ಗಣರಾಜ್ಯ ಅನ್ನುವಂಥದ್ದು ಏನಿತ್ತು ಅಂತಂದರೆ, ರಾಷ್ಟ್ರದ ಸಾರ್ವಭೌಮನನ್ನು ಪ್ರಜೆಗಳು ಆಯ್ಕೆ ಮಾಡುವ ಪದ್ಧತಿ. ನೇರವಾಗಿ ಆಗಲಿ, ಅವರು ತಮ್ಮ ಪ್ರತಿನಿಧಿಗಳನ್ನು ಆರಿಸಿ ಅವರ ಮುಖಾಂತರ ಆಯ್ಕೆ ಮಾಡುವುದಾಗಲಿ, ಅದು ರಾಷ್ಟ್ರದ ಗಾತ್ರದ ಮೇಲೆ, ಪ್ರಜೆಗಳ ಸಂಖ್ಯೆ ಮೇಲೆ ಅವಲಂಬಿಸಿರ್ತದೆ. ಆದರೆ ಯಾವ ರಾಷ್ಟ್ರದೊಳಗೆ ಸಾರ್ವಭೌಮ ಅಧಿಕಾರವನ್ನು ಹೊಂದಿದಂಥ ಅಧ್ಯಕ್ಷ ಪ್ರಜೆಗಳಿಂದ ಆಯ್ಕೆಯಾಗ್ತಾನೋ ಅದು ಗಣರಾಜ್ಯ. ಅದಕ್ಕೆ ಗಣರಾಜ್ಯ ಅಂತಂತಾರೆ. ಇವತ್ತು ಭಾರತದೊಳಗೆ ಕಾಲಕಾಲಕ್ಕೆ ನಿರ್ದಿಷ್ಟವಾದಂಥ ಅವಧಿಗೆ ರಾಷ್ಟ್ರಾಧ್ಯಕ್ಷ ಚುನಾವಣೆಗಳು ನಡೆದು ಶಾಂತಿಯುತವಾದಂಥ ರಾಷ್ಟ್ರದ ಸಾರ್ವಭೌಮ ಅಧಿಕಾರದ ಹಸ್ತಾಂತರ ನಡೆದದ್ದು ಭಾರತದ ಸಮಸ್ತ ಪ್ರಬುದ್ಧ ಮತದಾರನಿಗೆ ಆ ಕೀರ್ತಿ ಸಲ್ಲಬೇಕು. ಇಲ್ಲಿ ಒಂದು ಮಾತು, ಪ್ರಜಾಪ್ರಭುತ್ವ ಬುದ್ಧಿವಂತರಿಂದ ಯಶಸ್ವಿ ಆಗ್ತದೆ, ಅದಕ್ಕೆ ಮತದಾನದ ಹಕ್ಕನ್ನು ಕೇವಲ ಜವಾಬ್ದಾರಿಯುತವಾದಂಥ ವ್ಯಕ್ತಿಗಳಿಗೆ ಕೊಡಬೇಕು ಅನ್ನುವಂಥ ಒಂದು ಸಂವಿಧಾನ ರಚನಾ ಸಭೆಯೊಳಗೆ ಬಹಳಷ್ಟು ಚರ್ಚೆ ಆಯಿತು. ಆದರೆ ಕೊನೆಗೆ 21 ವರ್ಷ ಮಿಕ್ಕಿದಂಥ ಎಲ್ಲರಿಗೂ ಯಾವ ಜಾತಿ, ಮತ ಪಂಥ, ಲಿಂಗ ಯಾವುದೂ ಭೇದ ಇರಲಾರದೆ, ಕೇವಲ ದಿವಾಳಿಕೋರರು, ಹೊತ್ಸರು, ಕ್ರಿಮಿನಲ್ಸು ಇಂಥವ್ರನ್ನ ಬಿಟ್ಟು ಉಳಿಕಿದ ಎಲ್ಲರಿಗೂ ಪ್ರಜಾಪ್ರಭುತ್ವದ ಮತದಾನದ ಹಕ್ಕಿರಬೇಕು ಅಂತ ತಿಳ್ಕೊಂಡು ವಯಸ್ಕರ ಮತದಾನವನ್ನು ಭಾರತದ ಸಂವಿಧಾನ ರಚನಾ ಸಭೆ ನೀಡಿತ್ತು. ಇಲ್ಲಿ ನಾವು ಒಂದು ಅಂಬೇಡ್ಕರನ್ನು ಮತ್ತು ಒಂದು ನೆಹರುನ ನೆನೆಸಬೇಕಾಗ್ತದೆ.
ಈ ಸಂದರ್ಭದೊಳಗೆ ಪ್ರತಿಯೊಬ್ಬರು ಭಾರತದ ಸಂವಿಧಾನ ರಚನಾ ಸಭೆ ಯಾವ ರೀತಿಯಾಗಿ ರಚಿತವಾಗಿತ್ತು, ಎಷ್ಟು ಸದಸ್ಯರಿದ್ದರು, ಆಗ ದೇಶ ವಿಭಜನೆ ಆದದ್ದರ ಪರಿಣಾಮ ಭಾರತದ ಸಂವಿಧಾನ ರಚನಾ ಸಭೆ ಮೇಲೆ ಏನಾಯಿತು, ವಿಸ್ತಾರವಾಗಿ ಅಭ್ಯಾಸ ಮಾಡಬೇಕು. ಇಲ್ಲೇ ಸಾಮಾನ್ಯರ ಯೋಗದಾನವೂ ಇದೆ, ಕಾನೂನು ತಜ್ಞರ ಯೋಗದಾನವೂ ಇದೆ, ಪತ್ರಿಕಾ ಪ್ರತಿನಿಧಿಗಳ ಯೋಗದಾನವೂ ಇದೆ, ಸ್ತ್ರೀ ಪ್ರತಿನಿಧಿಗಳ ಯೋಗದಾನವೂ ಇದೆ. ಯಾರನ್ನೂ ಬಿಟ್ಟಿಲ್ಲ. ಇಟ್ಸ್ ಅಬೌವ್ ಕಾಸ್ಟ್ ಆ್ಯಂಡ್ ಕ್ರೀಡ್. ಒಂದೇ ಒಂದೇನೆಂದರೆ ಅವ ಪ್ರತಿನಿಧಿಗಳನ್ನು ಪ್ರತಿನಿಧಿಸಬೇಕು. 1947ರೊಳಗೆ ಭಾರತ ಸ್ವಾತಂತ್ರ್ಯ ಆಯಿತು. ಸ್ವಾತಂತ್ರ್ಯದ ಆನಂದ ಒಂದು ಕಡೆ, ಆದರೆ ವಿಭಜನೆಯಾಗಿ ಎರಡು ರಾಷ್ಟ್ರಗಳಾಗಿ ಎರಡು ಕೋಮುಗಳ ನಡುವೆ ನಡೆದ ಗಲಭೆ ಇನ್ನೊಂದು ಕಡೆ. ಸ್ವಾತಂತ್ರ್ಯೋತ್ಸವದ ಕಾಲದೊಳಗೆ ಮಹಾತ್ಮ ಗಾಂಧಿ ದಿಲ್ಲಿ ಒಳಗೆ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಇರಲಿಲ್ಲ, ನೌಕಾಲಿ ಒಳಗಿದ್ದರು, ಕೋಮು ಗಲಭೆಯನ್ನು ನಿಲ್ಲಿಸಲಿಕ್ಕೆ ಅಂತ ತಿಳ್ಕೊಂಡು. ಅದಕ್ಕೆ ಕಾಂಗ್ರೆಸ್ಸಿನ ಪರವಾಗಿ, ರಾಷ್ಟ್ರದ ಸಮಸ್ತ ಪ್ರಜೆಗಳ ಪರವಾಗಿ ಬ್ರಿಟನ್ನಿನ ಧ್ವಜವನ್ನು ಕೆಳಗಿಳಿಸಿ 1947 ಆಗಸ್ಟ್ 15ಕ್ಕೆ ಜವಾಹರಲಾಲ್ ನೆಹರು ಭಾರತದ ಧ್ವಜವನ್ನು ಮೇಲೆತ್ತಿದರು. ಆ ಸರ್ಕಾರದ ಎದುರಿಗಿದ್ದಂಥ ಸವಾಲುಗಳೆಷ್ಟು. ಒಂದು, ವಿಭಜನೆಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಆಡಳಿತದ ವಿಭಜನೆ, ಭಾರತಕ್ಕೆ ಹೊರಗಿನಿಂದ ಬರುವಂಥ ನಿರಾಶ್ರಿತರ ಸಮಸ್ಯೆ, ಏನೆಲ್ಲ ಸಮಸ್ಯೆಗಳನ್ನು ಭಾರತ ಆಗ ಅನುಭವಿಸಬೇಕಾಯಿತು. ಈ ಎಲ್ಲ ಸಮಸ್ಯೆಗಳ ನಡುವೆ ಬ್ರಿಟಿಷರು ತಮ್ಮ ಪಾರ್ಲಿಮೆಂಟ್ನೊಳಗೆ ಭಾರತದ ಸ್ವಾತಂತ್ರ್ಯ ಕಾನೂನನ್ನು ಪಾಸ್ ಮಾಡುವ ಕಾಲಕ್ಕೆ ಸುಮ್ಮನೆ ಪಾಸ್ ಮಾಡಲಿಲ್ಲ. ಅವರು ಭಾರತದೊಳಗಿದ್ದಂಥ ಸಂಸ್ಥಾನಿಕರಿಗೆಲ್ಲರಿಗೂ ನೀವಿವತ್ತಿನಿಂದ ಸ್ವತಂತ್ರರಿದ್ದೀರಿ ಅಂತ ತಿಳ್ಕೊಂಡು ಹೇಳಿದರು. 564 ಸಂಸ್ಥಾನಗಳಿದ್ದು ಸಣ್ಣ ದೊಡ್ಡ ಭಾರತದಾದ್ಯಂತ, ಉತ್ತರದಿಂದ ದಕ್ಷಿಣದ ತನಕ, ಪೂರ್ವದಿಂದ ಪಶ್ಚಿಮದ ತನಕ. ಒಂದು ದೊಡ್ಡ ಭಾಗ ಅಂದರೆ ಬ್ರಿಟಿಷರಿಂದ ಆಳಲ್ಪಡ್ತಕ್ಕಂಥ ಒಂದು ಬ್ರಿಟಿಷ್ ಪ್ರಾವಿನ್ಸ್ ಏನಿತ್ತು ಅದು ಸೆಂಟ್ರಲ್ ಪ್ರಾವಿನ್ಸು, ಅದು ಒಂದು ನೇರವಾಗಿ ನಮ್ಮ ಕೈಯಾಗಿ ಕೊಟ್ಟರು. ಆ ಪ್ಯಾರಾಮೌಂಟ್ಸಿ ಆ್ಯಕ್ಟ್ ಏನು ಬಂತು, ಆ ಪ್ಯಾರಾಮೌಂಟ್ಸಿ ಆ್ಯಕ್ಟು ನಮ್ಮ ಗಣರಾಜ್ಯೋತ್ಸವದ ದಿನದಂದು ನಮಗಾದ ಆನಂದದ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿತು. ಭಾರತವನ್ನು ನಾವು ಕೇವಲ ಗಣರಾಜ್ಯವನ್ನಾಗಿ ಅಲ್ಲ, ಒಂದು ಒಕ್ಕೂಟ ಸರ್ಕಾರವನ್ನಾಗಿ ನಾವು ರಚಿಸಿಕೊಳ್ಬೇಕು ಅಂತ ಅನ್ನೋದು. 1935ರೊಳಗೆ ಈ ಒಕ್ಕೂಟ ಸರ್ಕಾರದ 1935 ಆ್ಯಕ್ಟಿನೊಳಗೆ ಒಕ್ಕೂಟ ಸರ್ಕಾರದ ಕಲ್ಪನೆ ಬ್ರಿಟಿಷ್ ಸರ್ಕಾರಕ್ಕೆ ಫೇಲ್ ಆಗಿತ್ತು. ಸಂಸ್ಥಾನಿಕರು ಒಕ್ಕೂಟವನ್ನು ಒಪ್ಪಿದ್ದಿಲ್ಲ. 1947ರಿಂದ 1950ರ ತನಕ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಕೆ ಮುನ್ಷಿ ಮತ್ತು ಎಲ್ಲಕ್ಕೂ ಮುಖ್ಯವಾಗಿ ಆಗಿನ ಕಾಲದೊಳಗಿದ್ದಂಥ ಒಬ್ಬ ಬ್ಯೂರೋಕ್ರಾಟ್ ವಿ ಪಿ ಮೆನನ್, ಇವತ್ತು ಅವನು ನಾವು ನೆನೆಸ್ಬೇಕು. ಸರ್ದಾರ್ ವಲ್ಲಭಭಾಯಿ ಪಟೇಲರಿಗೆ ಹೆಗಲಿಗೆ ಹೆಗಲಿ ನಿಂತು ಸಂಸ್ಥಾನಗಳ ವಿಲೀನೀಕರಣದ ಕಾಲಕ್ಕೆ ಹಗಲು ರಾತ್ರಿ ಎನ್ನದೇ ದುಡಿದು ಸಂಸ್ಥಾನಗಳ ವಿಲೀನೀಕರಣ ಮಾಡಿದಂಥ ವ್ಯಕ್ತಿ. ಈ ಸಂಸ್ಥಾನಗಳ ವಿಲೀನೀಕರಣದೊಳಗೆ ನಾವು ಕೂಡ ನಮಗೆ ಬಾಧ ಆಗುವುದಿಲ್ಲ ಅಂತ ಅನಿಸಿದರೆ ಸಂಸ್ಥಾನ ಸ್ವತಂತ್ರವಾಗಿರಲಿಕ್ಕೆ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಕಾಶ್ಮೀರಕ್ಕೆ ಸ್ವತಂತ್ರವಾಗಿರಲಿಕ್ಕೆ ಒಪ್ಪಿದ್ವಿ. ಸಮಸ್ಯೆಯನ್ನು ಉಂಟು ಮಾಡಿತು ಜುನಾಗಢದ ಸಂಸ್ಥಾನ. ಅರಸ ಜುನಾಗಢ ಸಂಸ್ಥಾನವನ್ನೇ ಬಿಟ್ಟು ಹೋದ. ಸಂಸ್ಥಾನದ ದಿವಾನ ಪ್ರಜೆಗಳು ಭಾರತದ ಒಕ್ಕೂಟಕ್ಕೆ ಸೇರ್ತಾರೆ ಅಂತ ತಿಳ್ಕೊಂಡು ಡಿಕ್ಲೇರ್ ಮಾಡಿದ. ಮೈಸೂರು ಪ್ರಜಾಪ್ರತಿನಿಧಿಗಳ ಒತ್ತಡ, ಅರಸರ ಸಹೃದಯತೆ, ಸ್ವಲ್ಪ ಲೇಟ್ ಆದರೂ ಯಾಕಾಗೋಲ್ದಕ್ಕೆ ಸಂಸ್ಥಾನಗಳಲ್ಲಿ ಒಪ್ಪಿ ರಾಜಪ್ರಮುಖ ಸ್ಥಾನವನ್ನು ವಹಿಸಿಕೊಂಡ್ರು. ಏನು ಇದ್ದದ್ದು ಹೈದರಾಬಾದದ್ದು. ಹೈದರಾಬಾದದ ನಿಜಾಮನಿಗೆ ನಾವು ಈ ಪ್ಯಾರಾಮೌಂಟ್ಸಿ ಆ್ಯಕ್ಟದ ಕೆಳಗೆ ಅವನ ಸ್ವಾತಂತ್ರ್ಯವನ್ನು ನೀಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಭಾರತದ ಹೃದಯ ಭಾಗದಲ್ಲಿರುವಂಥ ನಾವು ಸಂಸ್ಥಾನವನ್ನು ಆಗಿನ ಕಾಲಕ್ಕೆ ಬಿಟ್ಟುಕೊಟ್ಟಿದ್ದರೆ ಭಾರತದ ರಕ್ಷಣಾ ವ್ಯವಸ್ಥೆಗೆ ಮತ್ತು ಭಾರತೀಯ ಆಂತರಿಕ ವ್ಯವಸ್ಥೆಗೆ, ಶಾಂತಿ ಸುರಕ್ಷತೆಗೆ ಅದು ಒಂದು ಬಾಧಕವಾಗ್ತಾ ಇದ್ದದ್ದರಿಂದ ಹೈದರಾಬಾದದ ನಿಜಾಮನನ್ನು ಪ್ರಯತ್ನಪೂರ್ವಕವಾಗಿ
ಈ ಒಕ್ಕೂಟಕ್ಕೆ ಸೇರ್ರಿ ಅಂತ ಹೇಳ್ಕೊಂಡು ಕೇಳಬೇಕಂತ. ಮೊದಲಿಗೆ ನಿರಾಕರಿಸಿದರು. ಇವತ್ತಿಗೂ ಗುಲ್ಬರ್ಗಾದೊಳಗೆ ಸ್ವಾತಂತ್ರ್ಯೋತ್ಸವ ಆಗಸ್ಟ್ 15 ಅಲ್ಲ, ಮುಂದೊಂದು ವರ್ಷದ ನಂತರ ಆ ನಿಜಾಮರ ಇಡೀ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರಿದ ಮೇಲೆ ಅವರ ಸ್ವಾತಂತ್ರ್ಯೋತ್ಸವದ ದಿನ ಬರ್ತದೆ. ಆಗ ರಜಾಕಾರರ ಹಾವಳಿ ಆಯ್ತು, ರಕ್ತಪಾತ ಆಯ್ತು. ಆದರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದೊಳಗೆ ಭಾರತ ಒಂದು ಸದೃಢವಾದಂಥ ಸುಂದರವಾದಂಥ ಒಂದು ದೇಶವಾಗಿ ಅಸ್ತಿತ್ವಕ್ಕೆ ಬಂದದ್ದನ್ನು ನಾವು ಕಾಣ್ತೇವೆ. ಇವತ್ತು 72 ವರ್ಷಗಳ ನಂತರ ಈ ಎಲ್ಲ ಸುಖ ಸೌಲಭ್ಯಗಳಿಗೆ ನಾವು ನಮ್ಮ ಪೂರ್ವಜರನ್ನು ನೆನೆಯಬೇಕು. ಸ್ವಾತಂತ್ರ್ಯ ದಿನೋತ್ಸವವಾಗಲಿ ಗಣರಾಜ್ಯೋತ್ಸವವಾಗಲಿ ಮೂಲವಾಗಿ ಅದು ಅವರ ತ್ಯಾಗದ ಫಲ, ಅವರ ರಕ್ತ ಹರಿದದ್ದರ ಫಲ. ದೇಶದ ಯಾವ ಊರಿನೊಳಗೆ ಸ್ವಾತಂತ್ರ್ಯದ ಸಲುವಾಗಿ ಗಣರಾಜ್ಯದ ಸಲುವಾಗಿ ರಕ್ತ ಹರಿಲಿಲ್ಲ? ಮುಂದಿನ ಯುವ ಪೀಳಿಗೆ ನಿರಂತರವಾಗಿ ಹಿಂದಿನವರ ಈ ತ್ಯಾಗವನ್ನು ಸ್ಮರಿಸಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಆ ತ್ಯಾಗದಿಂದ ಅವರು ಏನು ಇವತ್ತು ಒಂದು ಸಮೃದ್ಧವಾದಂಥ ಸನ್ನದ್ಧವಾದಂಥ ಸುಂದರವಾದಂಥ ದೇಶವನ್ನು ನಿರ್ಮಾಣ ಮಾಡಿಕೊಟ್ಟಾರೆ. ಆ ದೇಶವನ್ನು ಮುನ್ನಡೆಸಿಕೊಂಡು ಹೋಗುವುದು, ಗಣರಾಜ್ಯ ವ್ಯವಸ್ಥೆಯಾಗಿ ಮುನ್ನಡೆಸಿಕೊಂಡು ಹೋಗುವುದು, ಸಂಸದೀಯ ಪರಂಪರೆಯಲ್ಲಿ ರಾಷ್ಟ್ರವನ್ನು ಮುನ್ನಡೆಸಿಕೊಂಡು ಹೋಗುವುದು ಯುವ ಜನಾಂಗದ ಆದ್ಯವಾದಂಥ ಕರ್ತವ್ಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ, ಈ ಸುಸಂದರ್ಭದೊಳಗೆ ನಾನು ನನ್ನ ಮಾತುಗಳನ್ನು ಮುಗಿಸುವ ಪೂರ್ವದೊಳಗೆ ಸಮಸ್ತ ವಿದ್ಯಾರ್ಥಿ ಬಂಧುಗಳಿಗೆ, ಭಾರತದ ಪ್ರಜೆಗಳಿಗೆ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. Subscribe to our channel and press the bell button for latest educational videos.